అమ్మా ఇదే ఊరు. ಅಂದ್ರೆ ಊರು ಬಂದಾಯ್ತು, ಏನ್ ಮಾಡೋಣ ಮಗನೆ? ಊರೇ ಸಿಕ್ಕಾಯ್ತು, ಇನ್ನೊರ್ ಮನೆ ದಾರಿ ಹುಡುಕ್ಬೇಕಷ್ಟೆ. ಚಾಳ ಮೇಡಮ್ಗೆ ಒಂದು ಫೋನ್ ಮಾಡಿದೆ. ಬೇಗ ಮಾಡು. ಹೇ ಅವರು ಅಮ್ಮ, ಅವರು ರುಕ್ಮಣಿ ಅವ್ರ ಮಾವ. ಹೌದು, ಅವರೇ ಅವ್ರನ್ನ ಕರ್ಕೊಂಡು ಹೋಗಿದ್ದು. ಸರ್, ಅಲ್ಲಿ ನಿಂತಿದ್ರಲ್ಲ ವ್ಯಕ್ತಿ, ಅವ್ರ ಹತ್ರ ಕಾರ್ ನಿಲ್ಸಿ. ಸರ್ ಏನ್ ಮುಖ ನೋಡ್ಕೊಂಡ್ ನಿಂತಿ, ನಡಿ ಇಲ್ಲಿಂದ. ಸರ್ ನಮಸ್ಕಾರ. ಬನ್ನಿ. ಏನ್ ನೋಡಕತ್ತೀರಿ? ಏನಾಗೈತೆ ಅಕ್ಕಿಗೆ? ಯಾಕೆ ಅಳಕತ್ತಾಳೆ? ಅದು ಸರ್, ಇವಳಿಗೆ ಸ್ವಲ್ಪ ಜ್ವರ ಇದೆ, ಕಣ್ಣು ಉತ್ಕೊಂಡು ಪಾಪ ಕಣ್ಣೀರು ಬರ್ತಿದೆ. ಏನಮ್ಮ, ನಿನ್ಗೇನಾದ್ರೂ ಗಂಟ್ಲು ತುರ್ಕಿ ಅನ್ನಿಸ್ತಿದ್ಯಾ? ಹೌದು, ಲೈಟ್ ಬೆಳಕು ನೋಡಿದಾಗ ಕಣ್ಣು ಮಂಜ್ ಮಂಜ್ ಆಗ್ತಿದ್ಯಾ? ಹೌದು, ಹಾಗೆ ಅನ್ನಿಸ್ತದೆ. ಕೈಯೆಲ್ಲ ಶಿವರಿಂಗ್ ಆಗ್ತಿದ್ಯಾ? ಹಾ, ಶಿವರ್ ಆಗ್ತಿದೆ. ಜಾಸ್ತಿ ಸುಸ್ತು ಬಾರಿಕೆ ಆಗ್ತಿರತ್ತ ಅವಾಗ ಅವಾಗ. ಹಾ ಹೌದು, ಒಂದ್ ನಿಮಿಷ ಕುತ್ಕೊಂಬ. ಹೌದು ಸರ್, ಮೈ ತುಂಬಾ ಸುಡ್ತಿದೆ. ಏನಾಗೈತಂತ ಸರಿಯಾಗಿ ಹೇಳ್ರಿ. ಸಿಂಪ್ಟಮ್ಸ್ ಎಲ್ಲ ನೋಡ್ತಾ ಇದ್ರೆ ವೈರಸ್ ಅಟ್ಯಾಕ್ ಆಗಿದೆ ಅನ್ಸ್ತಿದೆ. ಇಮ್ಮಿಡಿಯೇಟ್ ಆಗಿ ಇವಳನ್ನ ಕ್ವಾರಂಟೈನ್ ಮಾಡ್ಬೇಕು. ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಆದಷ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಇಲ್ಲಾಂದ್ರೆ ತುಂಬಾ ಅಪಾಯ ಇದೆ. ಯಾಕಂದ್ರೆ ನಾವೆಲ್ರಿಗೂ ಎಚ್ಚರಿಸ್ತಿರೋ ಕಾಯಿಲೆ ಚೂಡಿಗೆ ಬಂದಿದೆ. ಇಷ್ಟೆಲ್ಲ ನಿಮಗೆ ಹೆಂಗ ತಿಳಿದೈತೆ ತಾಯಿ? ಇಷ್ಟೆಲ್ಲ ಹೇಳಕತ್ತೀಯಲ್ಲ, ನೀನೇನ್ ಡಾಕ್ಟರ? ಹೌದು ಸರ್, ನಾನು ಡಾಕ್ಟರ್. ನನಗೆ ಗೊತ್ತಿರೋದಕ್ಕೆ ಹೇಳ್ದೆ. ಓ ಹೌದೇನ್ರಿ? ಅಂದ್ರ ಒಬ್ರು ಡಾಕ್ಟರ್ ಈಕೆ ಬಗಲಾಗಿ ಇಟ್ಕೊಂಡು ಚಿಕಿತ್ಸೆ ನೀಡಿದ್ರ ಈಕೆ ಕಾಯಿಲೆ ವಾಸಿ ಆಗ್ತೈತಿ ಅಂತೀರೇನ್ರಿ? ಹೌದಾ ಸರ್, ಅದಕ್ಕೆ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ತಿರೋದು. ಹಂಗ ಡಾಕ್ಟ್ರೇ ಮನೇಲಿದ್ದಾರೆ ಅನ್ಬೇಕ, ಬೇರೆ ಬೇಕ ತಾಯಿ? ನೀ ಡಾಕ್ಟ್ರು ಓದಾಕಿ ತಾನೆ? ಈಕೆ ಕಾಯಿಲೆ ಏನೈತಿ ಅಂತ ತಿಳಿದೈತಿ ತಾನೆ? ನೀನೇ ಈಕೆ ಜೋಡಿ ಇದ್ದು ಚಲೋ ನೋಡ್ಕೊ. ಅದ್ ಹೇಗಾಗತ್ತೆ ಸರ್? ಹಾಸ್ಪಿಟಲ್ ಅಂದ್ಮೇಲೆ ಅಲ್ಲೊಂದ್ ಸಿಸ್ಟಮ್ ಇರುತ್ತೆ, ಆಕ್ಸಿಜನ್ ಇರುತ್ತೆ, ಬೇಕಾಗಿರೋ ಇನ್ಸ್ಟ್ರೂಮೆಂಟ್ ಎಲ್ಲ ಇರುತ್ತೆ. ಆದ್ರೆ ಇಲ್ಲಿ ಹೇಗೆ ನೋಡವ್ವ? ಅದೆಲ್ಲ ನಮಗ್ ತಿಳಿವಲ್ದು. ಈಕಿಗೆ ಮುಂದಿನ ಶುಕ್ರವಾರನೇ ಲಗ್ನ. ಲಗ್ನಕ್ ಮುಂಚೆ ದವಾಖಾನೆಗೆ ಹೋಗಿ ಮಕ್ಕೊಂಡಿದ್ರೆ ತೊಂದರೆ ಆಯ್ತೈತಿ. ಹೆಂಗಿದ್ರು ನೀ ಡಾಕ್ಟರ್ ಅದಿಯಲ್ಲ, ಈಕಿನ ನೋಡ್ಕೊಂಡಿರು. ಅಲ್ಲ ಸರ್, ನಾವು ಸರ್ಕಾರದ ಕಡೆಯಿಂದ ಬಂದವರು, ಹಾಗೆಲ್ಲ ಇಲ್ಲೆಲ್ಲ ಇರೋಕ್ ಆಗಲ್ಲ. ಈ ಅಣ್ಣಾಜಿ ಮನೆ ಒಳಗ ಅಣ್ಣಾಜಿದೆ ಸರ್ಕಾರ, ತಿಳಿತಲ್ಲ ಸರ್. ಇವರಿಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂದ್ರು ಒಂದಷ್ಟು ಮೆಡಿಸಿನ್ಸ್ ಅದು ಇದು ಎಲ್ಲ ಬೇಕಿರುತ್ತೆ. ನಿಮ್ಗೇನ್ ಬೇಕೋ ಅದೆಲ್ಲ ನಾನ್ ಕಳಿಸ್ಕೊಡ್ತೀನಿ. ಈಕೆ ಲಗ್ನ ಆಗೋವರೆಗೂ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ ಆಯ್ತಿ. ಏ ಪಾರು, ನೀನ್ ಇಲ್ಲೇ ಇದ್ದು ಇರುಬ್ರು ನೋಡ್ಕ ಬರೆ.
ತಾವು ನಾವು ಯಾರು ಅಂತ ನಿಮಗೆ ಗೊತ್ತಿಲ್ಲ ಸರ್, ಆದರೆ ನೀವು ಯಾರು ಅಂತ ನಮಗೆ ಗೊತ್ತು. ನೀವು ರುಕ್ಮಿಣಿಯವ್ರ ಮಾವ ಅಲ್ವಾ? ಹೌದು. ನೀವು ಯಾರು? ಇವ್ರು ನನ್ನ ತಾಯಿ. ನಾನು ಕೃಷ್ಣ ಅವ್ರ ಅಣ್ಣ ರಾಮಾಚಾರಿ. ನನ್ನ ಹೆಂಡತಿ ಚಾರು ಮೇಡಮ್ ಬಂದು ನಿಮ್ಮ ಹತ್ರ ಎಲ್ಲ ಹೇಳಿದ್ರಲ್ವಾ, ಅವ್ರು ಎಲ್ಲಿದ್ದಾರೆ ಸರ್? ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಹೇಳಿ, ಪರವಾಗಿಲ್ಲ. ಚಾರು ಮೇಡಮ್ ಮತ್ತೆ ರುಕ್ಮಿಣಿ ಅವರು ಒಂದೇ ಕಡೆ ಇದ್ದಾರ? ಈಗ ಒಂದೇ ಜಾಗದಾಗ ಅದಾರ, ಆದ್ರೆ ನಮ್ಮ ಮನೆಯಾಗಿಲ್ಲ. ಏನ್ ಹೇಳ್ತಾ ಇದ್ದೀರಾ ನೀವು? ಹೌದ್ರಿ ಅವ್ವ, ನಮ್ಮ ಕಡಿಂದ ಒಂದು ದೊಡ್ಡ ತಪ್ಪಾಗೈತ್ರಿ. ವಿಷಯ ಏನಪ್ಪ ಅಂದ್ರ, ಆ ಅಣ್ಣಾಜಿ ನನ್ನ ಮಕ್ಕಳನ್ನ ಕೊಲ್ತೀನಿ ಅಂತೇಳಿ ಹೆದರಿಕೆ ಹಾಕಿದ. ಹಿಂಗಾಗಿ ರುಕ್ಕನ್ನ ನನ್ನ ಮನೆಗೆ ಕರ್ಕೊಂಬರಕ್ಕ ಆಗದನ ಅಣ್ಣಾಜಿ ಮನೆಗೆ ಹೋಗಿ ಬಿಟ್ಟು ಬಂದೆ. ಹಾಗಾದ್ರೆ ಈಗ ಚಾರು ಮೇಡಮ್, ಚಾರು ಮತ್ತು ಅವ್ರ ಜೊತೆಗೆ ಬಂದಿದ್ದ ಹುಡುಗ ಈಗ ಅಣ್ಣಾಜಿ ಮನೆಗೆ ಹೋಗ್ಯಾರ. ಅಯ್ಯೋ ದೇವ್ರೆ, ನೀವು ಹೇಳೋದನ್ನ ಕೇಳಿದ್ರೇನೆ ಭಯ ಆಗ್ತಾ ಇದೆ. ಆ ಮನೇಲಿ ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಇಲ್ಲವ್ವ, ಅವ್ರಿಗೇನೂ ತ್ರಾಸಾಗುದಿಲ್ಲ. ನೀವೇನು ಹೆದರ್ಕೊಳಕ್ ಹೋಗ್ಬೇಡ, ಯಾಕಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಕಾರ್ಯಕರ್ತರು ಬರ್ತಾರೆ ನೋಡ್ರಿ, ಅವ್ರ ವೇಸ್ಟ್ ಒಳಗೆ ಅವ್ರು ಅಣ್ಣಾಜಿ ಮನೆಗೆ ಹೋಗ್ಯಾರ. ಅವ್ರಿಗೆ ಏನು ತೊಂದರೆ ಆಗುದಿಲ್ಲ ಅಂತ ನಾ ತಿಳ್ಕೊಂಡ್ರಿ. ಸರ್, ಚಾರು ಮೇಡಮ್ ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರ ಜೊತೆ ಇದ್ರಲ್ಲ ಮುರಾರಿ, ಅವ್ರ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಏನ್ ಮಾಡೋದೀಗ? ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮನೆ ಕೂಸಿನ ಸಲುವಾಗಿ ನೀವು ಇಲ್ಲಿ ಮಠ ಬಂದೀರಿ ಅಂದ್ವ್ಯಾಲ, ಆ ಕೂಸಿನ ನಿಮ್ಗೆ ಕೈಯಾಗ ಕೊಟ್ಟ ನೀವು ಚಂದ ನೋಡ್ಕೊಂತೀರಿ ಅನ್ನೋದು ನಮಗ್ ತಿಳಿದೈತಿ. ಅವ್ವ, ಈ ಚಂದಪ್ಪ ತನ್ನ ಪ್ರಾಣ ಪಣಕ್ಕಿಟ್ಟಾದ್ರೂ ರುಕ್ಮಿಣಿ ತಂದು ನಿಮ್ ಕೈ ಸೇರಿಸ್ತೇನಿ. ನೀವು ಯಾವುದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅಕ್ಕ, ಹೇಗಾದ್ರೂ ಮಡಿಲಿಂದ ಹೊರಟು ಬಿಡಿ. ನಾನು ಬಂದಿರೋದೇ ನಿನ್ನ ಕರ್ಕೊಂಡು ಹೋಗೋದಕ್ಕೆ. ಹಾಗಿದ್ಮೇಲೆ ಒಬ್ಳೆ ಹೋದ್ರೆ ಚೆನ್ನಾಗಿರತ್ತ ಹೇಳು ರೊಕ್ಕ. ಇಲ್ಲ ಅಕ್ಕ, ನನ್ನ ಪ್ರೀತಿಸೋರೆಲ್ಲ ಮೋಸ ಮಾಡ್ತಾರೆ ಅನ್ನೋ ಬೇಸರ ನನ್ನಲ್ಲಿತ್ತು. ಆ ಬೇಸರ ಈಗ ದೂರ ಆಗಿದೆ ಅಕ್ಕ. ಈ ನನ್ನ ಕೃಷ್ಣ ನನಗೆ ಮೋಸ ಮಾಡಲ್ಲ ಅಂತ ಗೊತ್ತಾಗಿದೆ. ಈ ಮುಂದಿನ ಬದುಕು ಆ ಒಂದು ಸಂತೋಷದಲ್ಲಿ ಕಳೆದೋಗುತ್ತೆ ಬಿಡಿ. ನಿನ್ನ ಜೀವನ ಕಳೆದೋಗುತ್ತೆ ರೊಕ್ಕ, ಆದ್ರೆ ನಮ್ ಕೃಷ್ಣನ್ ಜೀವನ ಇರೋ ಪ್ರೀತಿನ ಹೇಳೋಕಾಗ್ದೆ, ಕಳ್ಕೊಂಡಿರೋ ಪ್ರೀತಿನ ನೆನೆಸ್ಕೊಂಡು ಜೋರಾಗಿ ಅಳೋಕಾಗ್ದೆ ಎಷ್ಟು ನೋವು ತಿಂದಿದ್ದಾನೆ ಗೊತ್ತಾ? ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ. ನಾನು ಇಲ್ಲಿದ್ದು ನಿನ್ನ ಹೇಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದೆ. ಆದ್ರೆ ಮನೆಯವರು ನನ್ನ ಇಲ್ಲೇ ಉಳಿಸ್ಕೊಂಡ್ರು. ಅದರಲ್ಲೇ ನಿನಗೆ ಗೊತ್ತಾಗ್ತಾ ಇಲ್ವಾ, ನಿನ್ನ ಕರ್ಕೊಂಡು ಹೋಗೋದಕ್ಕೆ ಆ ದೇವ್ರೇ ಅಪ್ಪಣೆ ಕೊಟ್ಟಿದ್ದಾನೆ ಅಂತ. ಏ ಡಾಕ್ಟ್ರವ್ವ, ನೀ ಬಂದಿನೇ ಹಬ್ಬದ ದಿನ ಐತಿ ನೋಡು. ಇವತ್ತು ದೀಪಾವಳಿ. ರೊಕ್ಕಮ್ಮ, ಡಾಕ್ಟ್ರ್ ಮುಂದೆ ಕರ್ಕೊಂಡು ಹೋಗಿ ಮನೆ ಮುಂದೆ ದೀಪ ಹಚ್ಚು. ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಸರಿ ಚಿಕ್ಕಪ್ಪ. ಬಾರು, ದೇವ್ರ ಮನ್ಯಾಗ ದೀಪ ಐತಿ, ತಗೊಂಡ್ ಬಾರವಾ. ಹ
ಸಂದೀಪ ಅಣ್ಣಾಜಿ ಯಾವಲ್ಲ ಅವ ಅಣ್ಣಾಜಿ ಅವ ಆ ಅಮ್ಮ ಜೊತೆ ಬಂದವನದಾನ್ರಿ ಒಳಗ್ ಬರಂಗಿಲ್ಲ ನೋಡು ಅದಕ್ಕೆ ನಾನೇ ತಡದಲ್ಲಿ ನಿಲ್ಸಿನ್ರಿ ಏ ಡಾಕ್ಟ್ರಮ್ಮ ಇಲ್ಲೇ ಸ್ವಲ್ಪ ದಿವಸ ನಮ್ ಕೂಟ ಉಳಿತಾಳೆ ನೀನ್ ಬೇಕಾದ್ರ ಇವ್ರ ಕೂಟ ಇಲ್ಲೇ ವಸತಿ ಮಾಡು ಗೊತ್ತಾತಿಲ್ಲ ಇಲ್ಲ ನೀ ಇಲ್ಲಿಂದ ಒಂಡು ಏ ಇಲ್ಲ ಸರ್ ನಾನು ಇಲ್ಲೇ ಇರ್ತೀನಿ ಅವ್ರ ಬಿಟ್ಟು ಹೋದ್ರೆ ನನಗ್ ಬೈತಾರೆ ಬೈತಾರೆ ನಾವ್ ಕೆಲ್ಸ ಮಾಡೋ ಜಾಗದಲ್ಲಿ ಬೈತಾರೆ ಸರ್ ಲೇ ತಮ್ಮ ನೀ ಹಿಂಗೆ ಆಡಿದ್ರೆ ನಮ್ಮಿಂದಲೂ ಬಯಸ್ಕೋತಿ ತಗೋರಿ ಇಬ್ರು ದೀಪ ಹಚ್ಚ್ರಿ ನಿನ್ ಬದುಕಲ್ಲಿ ಬರೀ ಕತ್ಲೆ ಇತ್ತು ಇದು ಕತ್ಲನ್ನೆಲ್ಲ ಅಳಿಸೋ ದೀಪ ಬರೀ ಬೆಳಕಲ್ಲ ನಿನ್ ಜೀವನದಲ್ಲಿರೋ ನೋವನ್ನೆಲ್ಲ ಸುಡೋವಂತ ಅಗ್ನಿ ನಾವು ಸಹ ನಮ್ಮ ಇತಿಮಿತಿಗಳನ್ನೆಲ್ಲ ಮೀರಿ ಈ ದೀಪ ತರ ಸದಾ ಬೆಳಗ್ತಾ ಹೋಗ್ಬೇಕು ಇನ್ನೇನಿದ್ರು ನಮ್ ಬದುಕು ಕತ್ಲಿಂದ ಬೆಳಕಿನ ಕಡೆಗೆ ಕ್ಷಣದಿಂದ ನೀನು ಬರೀ ಕೃಷ್ಣನ ಹುಡುಗಿ ಅಲ್ಲ ನಮ್ಮನೆ ಹುಡುಗಿ ಆಗ್ತಾ ಇರೋ ಸಂತೋಷಕ್ಕೆ ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ನೀನೇನು ಮಾಡ್ಬೇಡ ಇವಾಗೆಲ್ಲ ಮನ್ಸಲ್ಲಿ ಇಟ್ಕೋ ಆಮೇಲೆ ಎಲ್ಲನೂ ಸರಿ ಕೃಷ್ಣನ ಹತ್ರ ಹೇಳು ಇಡು ಅಲ್ಲ ಅಕ್ಕ ಇಷ್ಟು ದಿನ ಈ ದುರ್ಗವ್ವ ಹೆಣಕ್ಕೆ ಜ್ವರ ಬಂದಂಗ ಮುದುಡ್ಕೊಂಡ್ ಮಲ್ಕೊಂಡಿದ್ವಿ ಈಗ ನೋಡ ಹೆಂಗ ನಕ್ಕೋಂತ ಕುಂತಾಳ ಏನೋ ಮಸ್ಗತ್ ಮಾಡ್ತಿರ್ಬೇಕು ಏನ ಮಾಡಿದ್ರು ಈ ಅಣ್ಣಾಜಿ ಕೋಟೆಯಿಂದ ಒಂದ್ ನಡನು ಆಚೆ ಹೋಗಕ್ಕಾಗೋದಿಲ್ಲ ಇರ್ಲಿ ಬಿಡು ದೀಪಾವಳಿ ಸಂಭ್ರಮ ಐತೆ ಆಹಾ ಹಾ ಹಾ ನೋಡವ ದೀಪ ಹಚ್ಚದ ಮೇಕ ಮನೆ ಎಷ್ಟು ಚಂದ ಕಾಣಿಸ್ತೈತಿ ಅಣ್ಣಾಜಿ ಏ ಸಂದೀಪ ಒಂದು ಮುಖ್ಯವಾದ ವಿಚಾರ ಐತಿ ಮುಂದಿನ ಶುಕ್ರವಾರ ನಮ್ ಮನ್ಯಾಗ ಮದ್ವಿ ನಡೀತೈತಿ ಮದ್ವಿ ಯಾರ್ದು ಅಣ್ಣ ಇದೇನ ಹಿಂಗ್ ಕೇಳಕತ್ತಿ ನಮ್ ರುಕ್ಕದ ನೋಡೋ ಲಗ್ನಕ್ಕ ಜಾಸ್ತಿ ಮಂದಿಗ ಕರೆ ಕಳಿಸಿಲ್ಲ ನಮ್ಮ ಹತ್ರದ ನೆಂಟಸ್ತಿಕೆಯವರಷ್ಟಾ ಇರ್ತಾರ ಮದ್ವಿಗ ಯಾರಾದ್ರೂ ತೊಂದ್ರೆ ಕೊಡಕಂತ ಬಂದ್ರ ಜೀವ ಸಹಿತ ಹೋಗಂಗಿಲ್ಲ ತಿಳಿತಿಲ್ಲ ಇದೇನಪ್ಪ ರಾಮಾಚಾರಿ ಚಾರು ನೋಡಿದ್ರೆ ಫೋನೇ ತೆಗಿತಾ ಇಲ್ಲ ಇಲ್ಲಿಷ್ಟೊಂದು ಸಮಸ್ಯೆಗಳಿದೆ ತುಂಬಾ ಆತಂಕ ಆಗ್ತಿದೆ ಕಣೋ ಚಾರು ಇದಕ್ಕಿಂತ ಕೆಟ್ಟ ಸಂದರ್ಭಗಳಲ್ಲಿ ಹೋರಾಡಿ ಗೆದ್ದವರಮ್ಮ
ಅವ್ರ ಎದಕ್ಕೆಲ್ಲ ಭಯ ಪಡೋರಲ್ಲ, ನೀನ್ ಧೈರ್ಯವಾಗಿರು. ನೀನೇನಪ್ಪ ಹೆದ್ರಕೋಬೇಡ ಅಂತ್ಯ, ಅಲ್ಲಿ ಚಾರು ಎಷ್ಟು ಹೆದ್ರಕೊಂಡಿದ್ದಾಳೆ ಏನೋ, ಮೊದ್ಲೇ ಅಲ್ಲಿರೋರೆಲ್ಲ ಕೆಟ್ಟ ಜನ ಅಂತ ಹೇಳ್ತಾ ಇದೀಯ. ಅಮ್ಮ ನೀನ್ ನೋಡ್ತಿರೋದು ಒಂದ್ ಸಣ್ಣ ಸಮಸ್ಯೆ ಅಷ್ಟೇ, ಚಾರು ಮೇಡಮ್ಮು ನಾನು ಕೃಷ್ಣ ಎಲ್ಲ ಸೇರಿ ಎಂತ ಕೆಟ್ಟ ಪರಿಸ್ಥಿತಿಗಳನ್ನ ಎದುರಿಸಿದ್ವಿ ಗೊತ್ತಮ್ಮ? ನಿನ್ ಗೊತ್ತಿರೋದು ಸ್ವಲ್ಪನೇ, ಗೊತ್ತಿಲ್ಲದೆ ಇರೋ ತುಂಬಾ ಇದೆ. ನನ್ ಬದಲು ಕೃಷ್ಣ ಮನೆಗೆ ಬಂದ, ಆದ್ರೆ ನಾನೆಲ್ಲೋದೆ ಗೊತ್ತಾ? ಜೈಲಿಗೆ ಹೋದೆಮ್ಮ. ನನ್ನ ಮೇಲೆ 19 ಕೇಸ್ಗಳನ್ನ ಹಾಕಿ ಕಾರಾಗೃಹದಲ್ಲಿ ಲಾಕ್ ಮಾಡಿಟ್ಟಿದ್ದೆ. ಕೃಷ್ಣ ನಮ್ಮೆಲ್ಲರಿಂದ ದೂರ ಬೆಳೆದ, ಹಾಗಾಗಿ ತಪ್ಪ ಮೇಲೆ ತಪ್ಪು ಮಾಡ್ತಾ ಬಂದ. ಆದರೆ ನಮ್ಗಾಗದಿರೋ ಒಂದಷ್ಟು ಕೆಟ್ಟ ಜನ, ನಾನು ಚಾರು ಮೇಡಮ್ ಒಟ್ಟಿಗೆ ಇರಬಾರ್ದು ಅನ್ನೋ ಕಾರಣಕ್ಕೆ ಅವನ ಮೇಲಿದ್ದ ಕೇಸ್ಗಳನ್ನ ನನ್ನ ಮೇಲೆ ಹಾಕಿ ನನ್ನನ್ನು ಜೈಲಿಗೆ ಕಳಿಸಿದ್ರು. ಜೊತೆಗೆ ನನ್ನ ವೇಷನ ಅವನಿಗೆ ಹಾಕಿಸಿ ನಮ್ಮನೇನ ಹಾಳು ಮಾಡಬೇಕು ಅಂತ ಅವನನ್ನು ನಮ್ಮನೆ ಕಳಿಸಿದ್ರು. ಮನೇಲಿರೋದು ರಾಮಾಚಾರಿ ಅಲ್ಲ ಕೃಷ್ಣ ಅಂತ ಮೊದಲು ಗೊತ್ತಾಗಿದ್ದು ಚಾರು ಮೇಡಮ್ಗೆ. ತಪ್ಪೇ ಮಾಡದಿರೋ ಅವ್ರ ಗಂಡ ಜೈಲಲ್ಲಿದ್ದಾನೆ, ಸ್ವಂತ ಅಣ್ಣನ ಜೈಲಿಗೆ ಕಳಿಸಿ ಕೃಷ್ಣ ವೇಷ ಹಾಕೊಂಡು ನಮ್ಮ ಮನೆಗೆ ಬಂದು ಹಾಳು ಮಾಡಕ್ಕೆ ಬಂದಿದ್ದಾನೆ ಅಂತ ಚಾರು ಮೇಡಮ್ಗೆ ಗೊತ್ತಾದರೂ ಅವ್ರ ಸಂಯಮ ಅವ್ರು ಕಳ್ಕೊಳ್ಳಿಲ್ಲ. ಕೃಷ್ಣ ನಾ ಬದಲು ಮಾಡಕ್ಕೆ ಪ್ರಯತ್ನ ಪಟ್ಟೆ, ಅವನ ತಪ್ಪುಗಳು ಅವನಿಗೆ ಅರಿವಾಗೋ ಹಾಗೆ ಮಾಡಿ ಮನುಷ್ಯ ಆಗೋ ಹಾಗೆ ಮಾಡಿದ. ಅಷ್ಟೇ ಅಲ್ಲದೆ ಜೈಲಿಗೆ ಹಲವಾರು ಸತಿ ಬಂದು ನನಗೆ ಧೈರ್ಯ ತುಂಬಿದ್ರು. ಇಷ್ಟೆಲ್ಲ ಆಯ್ತೇನಪ್ಪ? ಅಷ್ಟೇ ಅಲ್ಲಮ್ಮ, ನಾನು ಜೈಲಲ್ಲಿರುವಾಗ ನನ್ನ ಮೇಲೆ ಅಟ್ಯಾಕ್ ಆಯ್ತು, ನನ್ನ ತಲೆಗೆ ಪೆಟ್ಟು ಬಿತ್ತು. ಇಲ್ಲಿದ್ದ ಡಾಕ್ಟರ್ಗಳು ನನ್ನ ಮೆದ್ಲು ಕೆಲಸ ಮಾಡ್ತಾ ಇಲ್ಲ, ನಾನು ಸತ್ತೇ ಹೋಗ್ತೀನಿ ಅಂತ ಹೇಳೋದು. ಆದರೆ ಚಾರು ಮೇಡಮ್ಮು ನನ್ನ ಗಂಡನ್ನ ನಾನು ಉಳಿಸ್ಕೊಂಡೇ ಉಳಿಸ್ಕೋತೀನಿ ಅಂತ ಒಬ್ಬಂಟಿಯಾಗಿ ನನ್ನ ಕರ್ಕೊಂಡು ಧಾತ್ರಿ ವನಕ್ಕೆ ಹೋದರು. ನಮ್ಮ ಮನೇನ ಹಾಳು ಮಾಡಬೇಕು ಅಂತ ಬಂದಿದ್ದ ಕೃಷ್ಣನ ಮನಸ್ಸನ್ನ ಪರಿವರ್ತನೆ ಮಾಡಿ ಅವನೇ ನಮ್ಮ ಮನೆ ಕಾಪಾಡೋ ಹಾಗೆ ಮಾಡೋದು. ನಾನು ಹಾಸಿಗೆ ಮೇಲೆ ಮಲಗಿದ್ದೆಮ್ಮ, ಎಷ್ಟೋ ತಿಂಗಳುಗಳ ಕಾಲ ಮಲಗಿದ್ದೆ, ಬರೀ ಉಸಿರಾಡೋ ಹೆಣವಾಗಿ ಮಲಗಿದ್ದೆಮ್ಮ. ಮನೇಲಿ ಸತ್ಯನ ಹೇಳೋಕ್ಕಾಗದೆ, ಬಿಡಕ್ಕೂ ಆಗದೆ, ಒದ್ದಾಟದ ಪರಿಸ್ಥಿತಿ ನನ್ನ ಹೆಂಡತಿ. ಯಾವ ಹೆಣ್ಣಿಗೂ ಮರಲುಬಾರ್ದು ಕಂದ, ಬರಬಾರ್ದು ಕಣೋ. ಇಂಥ ಪರಿಸ್ಥಿತಿಗಳನ್ನ ಏಕಾಂಗಿಯಾಗಿ ಗೆದ್ದು ಬಂದವರಮ್ಮ ನಿನ್ ಸೊಸೆ. ಅವ್ರ ಧೈರ್ಯ ಇದೆಯಲ್ಲಮ್ಮ, ಅದು ಅಂತಿಂಥದ್ದಲ್ಲ. ಅದು ಸಣ್ಣ ಪುಟ್ಟ ಕದಲಿಕೆಗೆ ಕದಲುವಂಥ ಕಲ್ಲಲ್ಲಮ್ಮ, ಎಂಥ ಮಳೆ ಬಿರುಗಾಳಿ ಬಂದರೂ ಜಗದೇ ಇರುವಂಥ ಪರ್ವತ. ನಿನ್ನ ಸೊಸೆ ಬಗ್ಗೆ ನೀ ಏನು ಭಯ ಪಡಬೇಡಮ್ಮ, ಅವ್ರ ಎಲ್ಲ ಸಂದರ್ಭಗಳನ್ನು ಧೈರ್ಯವಾಗಿ ಎದುರಿಸಿ ಗೆದ್ದು ಬರ್ತಾರೆ. ನಾನು ಅವ್ರ ಬೆನ್ನಿಂದ ನಿಂತು ಅವ್ರಿಗೆಲ್ಲೋ ಹಾಗೆ ಮಾಡ್ತೀನಿ, ಅವ್ರ ಸೋಲಕ್ಕೆ ನಾನು ಬಿಡಲ್ಲ. ಇಷ್ಟೆಲ್ಲ ನಡೆದಿದ್ರು ನಮ್ಗೆ ಹೇಳಲೇ ಇಲ್ವಲ್ಲಪ್ಪ ನೀನು, ಯಾಕೋ ಎಲ್ಲನೂ ಮುಚ್ಚಿಟ್ಟಿದ್ದೀರ ನಮ್ಮ ಹತ್ರ. ಒಂದ್ ಕಡೆ ಹಾಸಿಗೆ ಹಿಡಿದ್ರು ಅಪ್ಪ, ಇನ್ನೊಂದ್ ಕಡೆ ಕಳೆದೋಗಿರೋ ಮಗ ವಾಪಸ್ ಮನೆಗೆ ಬಂದಿದ್ರು. ಈ ಸಮಯದಲ್ಲಿ ಆತುರಕ್ಕಿಂತ ಸಂಯಮದ ಅವಶ್ಯಕತೆ ಇತ್ತಮ್ಮ. ಅವತ್ತು ನಾನು ಚಾರು ಮೇಡಮ್ ತಾಳ್ಮೆಯಿಂದ ಇದ್ದಿದ್ದಕ್ಕೆ ನಮ್ಮ ಮನೆಗೆ ಶತ್ರುವಾಗಿ ಬಂದ ಕೃಷ್ಣ ಇವತ್ತು ಒಳ್ಳೆಯವನಾಗಿದ್ದಾನೆ, ನಮ್ಮ ಮನೆಯನ್ನ ಕಾಪಾಡೋ ಕಳಸ ಆಗಿದ್ದಾನೆ. ಅವನ ಜೀವ ಕೊಟ್ಟಾದರೂ ಮನೆಯನ್ನು ಕಾಪಾಡ್ತೀನಿ ಅನ್ನೋ ಮನೆ ಮೆಚ್ಚಿದ ಮಗ ಆಗಿದ್ದಾನಮ್ಮ. ಇವತ್ತು ಅವನ ಮೆಚ್ಚಿರೋ ಹುಡುಗಿನ ಮನೆ ತುಂಬಿಸ್ಕೊಳ್ಳೋ ಕರ್ತವ್ಯ ಅಣ್ಣ ಅಚ್ಚಿಕೆ ಆದ ನಮ್ಮ ಮೇಲಿದೆ ಅಮ್ಮ, ನಾವು ಅದನ್ನು ನಿಭಾಯಿಸೇ ನಿಭಾಯಿಸ್ತೀವಿ. ಅವ್ರು ಅನೌನ್ಸ್ ಮಾಡಿರೋದು ಮದ್ವೆ ಆಗುತ್ತೆ ಅಂತ, ಆಗೋಗಿದೆ ಅಂತ ಅಲ್ಲ. ನೀನ್ ಜಾಸ್ತಿ ಯೋಚನೆ ಮಾಡ್ಬೇಡ, ನಾಳೆನೆ ಮದ್ವೆ ಅಲ್ಲ, ಶುಕ್ರವಾರ ಇರೋದು, ನಮ್ಗೆ ಅಲ್ಲಿವರೆಗೂ ತುಂಬಾ ಟೈಮ್ ಇದೆ. ಆದ್ರೆ ಏನ್ ಮಾಡಿದ್ರಿ ಅಕ್ಕಾರ, ಇದು ಅಣ್ಣಾಜಿ ಅವ್ರದ 7 ಸುತ್ತಿನ ಕೋಟೆ ಇದ್ದಂಗ, ಇಲ್ಲಿಂತ್ರ ಹೊರಗೆ ಹೋಗೋದು ಅಷ್ಟು ಸರಳ ಇಲ್ರಿ. ಅದಕ್ಕೇನಾದ್ರೂ ವ್ಯವಸ್ಥೆ ಮಾಡೋಣ ಅಕ್ಕ. ಕೃಷ್ಣನ್ಗೊಂದ್ ಮಾತು ಹೇಳ್ತೀರಾ? ಅವ್ನ್ ಬಂದ್ರೆ ನನಗ್ ಗೊತ್ತು, ನಾನು ಇವಾಗ ಕಾಲ್ ಮಾಡಿ ಹೇಳಿದ್ರೆ ಇಲ್ಲಿ ಬಂದು ಎಲ್ಲ ಧ್ವಂಸ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ ಅಂತ. ನಮ್ಮ ಉದ್ದೇಶ ಇರೋದು ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ, ಇಲ್ಲಿ ರಕ್ತಪಾತ ಆಗ್ಬೇಕು ಅಂತ ಅಲ್ಲ.
ಮತ್ತೆ ಕೃಷ್ಣನ್ ಕೈಗೆ ರಕ್ತ ತಗಲ್ಬಾರ್ದು. ಅದೇ ಕಾರಣಕ್ಕೆ ನಾನ್ ಇಲ್ಲಿಗೆ ಬಂದಿರೋದು. ಅಕ್ಕಾರ, ನೀವ್ ಮನೆಗೆ ರುಕ್ಕು ಸಲುವಾಗಿ ಬಂದಿರಿ ಅಂತ ಗೊತ್ತಾದ್ರ ಬಹಳ ತೊಂದರೆ ಆಗ್ತೈತ್ರಿ. ಯೋಚನೆ ಮಾಡ್ಬೇಡಿ ಅಕ್ಕ, ನಾವೆಲ್ಲ ಪ್ಲಾನ್ ಮಾಡ್ಕೊಂಡೆ ಇಲ್ಲಿಗೆ ಬಂದಿದ್ದೇವೆ.